ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ವೈಟ್ ಕುರ್ಮಾ ಅಂತಂದ್ರೆ ಇದ್ರದ್ದು ಗ್ರೇವಿ ವೈಟ್ ಕಲರ್ ಇರುತ್ತೆ. ಇದಕ್ಕೆ ನಾವು ಬೇಕಾದ ತರಕಾರಿಗಳನ್ನ ಹಾಕ್ಕೊಂಡು ಚಪಾತಿಗೆ ಅಥವಾ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ನಿಮಗೆ ಸಿಗತ್ತಲ್ಲ ಅದೇ ರೀತಿ ಮಾಡುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ. 2 ಹಸಿ ಮೆಣಸಿನಕಾಯಿ, 1/2 ಕಪ್ನಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. ಇದಾದ ನಂತರ ನೆನೆಸಿರೋ ಅಂಥ ಗೋಡಂಬಿ ಒಂದು 6-7, 2 ಚೂರು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ. ಇದಾದ ನಂತರ 2 ಲವಂಗ, 1 ಏಲಕ್ಕಿ, 1 ಟೀಸ್ಪೂನಷ್ಟು ಸೋಂಪು. ಈಗ ಇದಕ್ಕೆ 1 ಅಥವಾ 2 ಚೂರು ದಾಲ್ಚಿನ್ನಿ ಹಾಕ್ಕೊಂಡು, 1 ಟೀಸ್ಪೂನಷ್ಟು ಗಸಗಸೆ, 2 ಸ್ಪೂನಷ್ಟು ಹುರುಗಡಲೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಆಗಿರುತ್ತೆ. ಈಗ ನಾನು ಕುಕ್ಕರಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1/4 ಟೀಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಇದನ್ನು ಬಾಡಿಸ್ಕೊಂಡು ಬಿಡೋಣ ಎಣ್ಣೆನಲ್ಲಿ. ಈಗ ಇದಕ್ಕೆ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ ಹುರುಳಿಕಾಯಿ ಮತ್ತು ಸೀಮೆ ಬದನೆಕಾಯಿ ಹಾಕ್ಕೊಂಡು ಸ್ವಲ್ಪ ಬಟಾಣಿ ಹಾಕ್ಕೋತಾ ಇದ್ದೀನಿ. ಇದು ಫ್ರೋಜನ್ ಪೀಸು. 1-4 ನಿಮಿಷ ಇದನ್ನು ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ತುಂಬ ಚೆನ್ನಾಗಿ ಬಿಸಿ ಆಗಬೇಕು ಅದು. ಹೀಗೆ ಮಾಡೋದ್ರಿಂದ ಕಲರು ಅದೇ ರೀತಿ ಉಳಿಯುತ್ತೆ, ತುಂಬ ಮೆತ್ತಗೆ ಆಗಲ್ಲ ಬೆಂದ ಮೇಲೆ. ಈಗ ಬಾಡಿಸ್ಕೊಂಡಿದ್ದಾಗಿದೆ. ನಾವು ರುಬ್ಬಿಕೊಂಡಿದ್ವಲ್ಲ ಒಂದು ಪೇಸ್ಟು, ಅದನ್ನು ಹಾಕ್ಕೊಂಡು 1 ಕಪ್ನಷ್ಟು ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರಾಗಿ ಇದನ್ನು ಈಗ ಮಾಡ್ಕೊಂಡಿದ್ರೆ ಆಮೇಲೆ ಕರೆಕ್ಟಾಗಿರೋ ಒಂದು ಹದ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಅಕಸ್ಮಾತಾಗಿ ಇದು ಗಟ್ಟಿಯಾಗಿದ್ರೆ ಇನ್ನೂ 1/4 ಲೋಟದಷ್ಟು ನೀರನ್ನು ಹಾಕ್ಕೋಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ಲು ನಮ್ಮ ವೈಟ್ ಕುರ್ಮಾ ರೆಡಿ ಆಗುತ್ತೆ. ಇದನ್ನು ನೀವು ಚಪಾತಿಗೆ ಪೂರಿಗೆ ಬಡಿಸ್ಬೋದು. ನೋಡಿ, ಈ ರೀತಿಯಾಗಿ ಆಗುತ್ತೆ. ನಿಮಗೆ ಅಕಸ್ಮಾತಾಗಿ ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ 1/4 ಕಪ್ನಷ್ಟು ನೀರನ್ನು ಹಾಕ್ಕೋಬೋದು. ಇದಕ್ಕೆ ಕೊನೆಯದಾಗಿ 1 ಹೋಳು ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಯಾಕೆಂದರೆ ನಾವು ಇದಕ್ಕೆ ಟೊಮೆಟೊ ಹಾಕಿಲ್ಲ. ಈ ಹುಳಿ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ, ತುಂಬ ಸುಲಭನಾಗಿ. ಬೆಳಗ್ಗೆ ನೀವು ತುಂಬ ಬಿಸಿ ಇದ್ದರೆ ಇದನ್ನು ಮಾಡ್ಕೋಬೋದು. ಒಂದ್ಸಲ ಮಾಡಿ ನೋಡಿ. ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ನು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.